हरिः ओं श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः श्रीवेदव्यासाय नमः हरिः ॐ देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामिलेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते इन्दिरावदनां भोज राजहंसाय विष्णमे अमन्दानन्दसन्दोह सुन्दराकृतये नमः लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्यादुक्तार्थसङ्ग्रहं धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं श्रीधृतराष्ट्र उवाच धर्मक्षेत्रे कुरुक्षेत्रे समवेतायुयुत्सवः ಮಾಮಕಾಪ ಪಾಂಡವಾಶ್ಚವಕುರ್ವತ ಸಂಜಯ ಹರಿ ಓಂ ಶ್ರೀ ಭಗವಾಚ ಮಾತ್ರಸ್ಪರ್ಶಾಸ್ತೌನ್ಯ ಶೀತೋಷ್ಣಸುಖುಃಖದ ಆಗಮಾಯಿ ನೋ ನಿಸ್ತೀಕ್ಷ ಸ್ವಭಾರತ ಈ ಭಗವದ್ಗೀತೆಯ ಶ್ಲೋಕಕ್ಕೆ ಭಗವತ್ಪಾದಾಚಾರ್ಯರು ಭಾಷ್ಯ ಮತ್ತು ತಾತ್ಪರ್ಯದಲ್ಲಿ ಅಭಿಮಾನವೇ ದುಃಖಕ್ಕೆ ಕಾರಣವಾಗಿದೆ ಸುಖ ದುಃಖಗಳ ಸಂಪರ್ಕ ಸಂಸರ್ಗದಿಂದ ಯಾವತ್ತೂ ಕೂಡ ವಿಷಯ ಪದಾರ್ಥಗಳ ಸಂಪರ್ಕದಿಂದ ಸುಖ ದುಃಖಗಳ ಅಲ್ಲ ಅಂದಾಕ್ಷಣಕ್ಕೆ ವಿಷಯ ಪದಾರ್ಥಗಳ ಸಂಪರ್ಕ ಇಲ್ಲ ಅಂತಲ್ಲ ಆದ್ದರಿಂದ ಕೇವಲ ನಮಗೆ ದುಃಖ ಬರೋದು ಅಂತೇನಿದೆ ಅಥವಾ ಸುಖ ಬರೋದು ಅಂತೇನಿದೆ ಈ ಸುಖ ದುಃಖಗಳು ಬರಲಿಕ್ಕೆ ಕಾರಣವಾದದ್ದು ವಿಷಯಗಳ ಸಂಪರ್ಕ ಅಂತಿಷ್ಟೇ ಅಲ್ಲ ವಿಷಯ ಈ ವಿಷಯ ಸಂಪರ್ಕಗಳಿಂದ ನಮಗೆ ಸುಖವಾಗ್ತದೆ ಅಥವಾ ಈ ವಿಷಯಗಳ ಸಂಪರ್ಕದಿಂದ ನಮಗೆ ದುಃಖವಾಗ್ತದೆ ಅನ್ನುವ ಅಭಿಮಾನ ಏನಿದೆ ಈ ಅಭಿಮಾನದಿಂದ ಸುಖ ದುಃಖವಾಗ್ತದೆ ಅಂತ ಇಷ್ಟು ಭಾಷ್ಯ ಮತ್ತು ತಾತ್ಪರ್ಯದಿಂದ ನಾವು ಅರ್ಥ ಮಾಡಿಕೊಂಡಿದ್ದೆವು ಇದಕ್ಕೆ ಇನ್ನೂ ಒಳಗೆ ಗೂಢಾರ್ಥ ಇದೆ ಆ ಗೂಢಾರ್ಥ ಏನು ಅನ್ನೋದನ್ನು ವಿವೃತ್ತಿಯಲ್ಲಿ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು ನಮಗೆ ತಿಳಿಸಿಕೊಡ್ತಾರೆ ಏನು ಅಂದರೆ ಮತ್ತೆ ನಿನ್ನೆ ಇದೆ ಪಾಠವನ್ನು ನೋಡ್ತಾ ನೋಡ್ತಾ ಹೋಗೋಣ ಸತ್ಯಮೇವ ತತ್ಸರ್ವಂ ಭವದುಕ್ತಂ उक्त विधया आत्महाने रभावात देहहानवपि समीचीन देहांतर रूप प्रतिनिधि बांधवानां हानि भविष्यती इति धिया शोको न युक्त इति तथापि तन्न मृतौ ममैव सुख हानि दुःख प्राप्तिश्चस्यात तद देह दर्शन स्पर्शन संभाषणा देहे सुखहेतो ವಿಕೃತ ತದ್ದೇಹದರ್ಶನಸ ದುಃಖಹೇತ ಭಾವಾತ್ ಇತಃ ಮಾತ್ರೇತಿ ಅಂತ ಇಲ್ಲೇನು ಹೇಳ್ತಾರೆ ಅರ್ಜುನ ಈ ರೀತಿಯಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಏನಂತ ವ್ಯಕ್ತಪಡಿಸ್ತಾನೆ ಅಂದರೆ ಸತ್ಯಮೇವ ತತ್ಸರ್ವದುಕ್ತ ಅಪ್ಪ ಪರಮಾತ್ಮ ನೀನು ಹೇಳಿದ್ದು ಸತ್ಯ ಏನು ಸತ್ಯ ಆತ್ಮನಿಗೆ ನಾಶ ಇಲ್ಲ ಆದ್ದರಿಂದಾಗಿ ಆತ್ಮನಾಶ ನಿಮಿತ್ತಕವಾಗಿರ್ತಕ್ಕಂತಹ ದುಃಖವನ್ನು ನಾವು ಹೊಂದಬೇಕಾಗಿಲ್ಲ ಅದು ಸತ್ಯ ಒಪ್ಪಿದೆ ಇನ್ನು ದೇಹನಾಶ ಅಂತಂದರೆ ಅದು ದುಃಖ ಪಡಬೇಕಾಗಿಲ್ಲ ಹಳೆಯದಾಗಿರ್ತಕ್ಕಂತಹ ದೇಹ ಹೋಗ್ತದೆ ಹೊಸದಾಗಿರ್ತಕ್ಕಂತಹ ದೇಹ ಬರ್ತದೆ ಜೀರ್ಣವಾದದ್ದನ್ನು ಕಳೆದುಕೊಂಡು ಉತ್ತಮವಾದದ್ದನ್ನು ಪಡಿತಾರೆ ಅಂತಾದಾಗ ಆಗ ದುಃಖಪಡಬೇಕಾದ ಪ್ರಸಂಗ ಇಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಏನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದ ಇದು ಸತ್ಯ ಅಂತರ್ಥ ಸತ್ಯಮೇವ ತತ್ಸರ್ವಂಭವ ದುಃಖ ಅಂದರೆ ಹಿಂದಿನ ಶ್ಲೋಕದಲ್ಲಿ ಆತ್ಮನಿಗೆ ನಾಶೇ ಇಲ್ಲ ದುಃಖಪಡಬೇಕಾಗಿಲ್ಲ ದೇಹ ಜೀರ್ಣವಾದ ದೇಹ ಹೋಗ್ತದೆ ಹೊಸ ದೇಹ ಬರುತ್ತದೆ ಕೌಮಾರ ಯೌವನಾದಿಗಳಂತೆ ಅಂತ ಹೇಳಿದ್ದರಿಂದಾಗಿ ದೇಹನಾಶದ ಬಗ್ಗೆಯೂ ಕೂಡ ನಾವು ದುಃಖ ಪಡಬೇಕಾಗಿಲ್ಲ ಎನ್ನುವಂತಹ ವಿಷಯ ಏನಿದೆ ಇದು ಸತ್ಯ ಉಕ್ತ ವಿಧಯ ಆತ್ಮಹಾನೇ ಅಭಾವತ್ ದೇಹಾನಮೀಚೀನ ದೇಹಾಂತರೂಪ ಪ್ರತಿಧಿ ಲಾಭ ಬಾಂಧವ್ ಹಾಿನಿ ಭವಿಷ್ಯ ಧಿಯ ಶೋಕೋ ಯುಕ್ತ ಆದ್ದರಿಂದ ಬಾಂಧವರ ಹಾನಿಯಾಗ್ತದೆ ಅನ್ನುವಂತಹ ಕಾರಣದಿಂದ ಬುದ್ಧಿವಂತರು ಧೀರರು ಮೋಹಕ್ಕೊಳಗಾಗುವುದಿಲ್ಲ ಅನ್ನುವಂತಹ ವಿಷಯ ಹೇಳಿದ್ದೇನಿದೆ ಅದು ಸತ್ಯ ತಥಾಪಿ ತನ್ಮೃತೌ ಮಮೈವ ಸುಖಹಾನಿ ದುಃಖಪ್ರಾಪ್ತಿಶ್ಚ ಸ್ಯಾತ್ ಯಾಕೆ ಅಂದರೆ ಹಾಗಿದ್ದರೂ ಕೂಡ ಆತ್ಮಹಾನಿಯಾಗುವುದಿಲ್ಲ ಅನ್ನೋದಿದ್ದು ಕೂಡ ಅದೇ ರೀತಿಯಾಗಿ ಜೊತೆಗೆ ದುಃಖ ಅಂತೇನಿದೆ ಅಂದರೆ ಈ ಈ ದೇಹ ಹೋಗಿ ದೇಹ ಬರ್ತದೆ ಎನ್ನುವಂತಹ ವಿಷಯದೊಳಗೆ ದುಃಖ ಹಾನಿ ಅಂತನ್ನೋದೇನಿದೆ ಆ ವಿಷಯದ ಬಗ್ಗೆನೂ ನಮಗಿಲ್ಲ ಆದರೂ ಕೂಡ ಮರಣ ಅನ್ನೋದೇನಿದೆ ಈ ಮರಣ ಅಂತನ್ನೋದು ಬಂದಾಗ ಬಾಂಧವರ ಮರಣ ನಮಗೆ ಮತ್ತು ದುಃಖವನ್ನು ಕೊಡುತ್ತದೆ ಅಂದರೆ ಆತ್ಮಹಾನಿ ಅನ್ನೋ ಸಂಶಯದಿಂದ ಅಲ್ಲ ಅಥವಾ ಹೊಸ ದೇಹ ಬರ್ತದೆ ಅಂತೇಳಿ ಸಂಭ್ರಮ ಪಡಬೇಕಾದ ಸಂದರ್ಭದಲ್ಲಿ ನಾವು ದುಃಖವಂತೀವಲ್ಲ ಅಂತಲ್ಲ ಅಂದರೆ ಈ ಕಾರಣಗಳಿಂದಲ್ಲ ಇವೆರಡು ಕಾರಣಗಳನ್ನು ಬಿಟ್ಟು ಮತ್ತೊಂದು ಕಾರಣದಿಂದ ನಮಗೆ ದುಃಖ ಇದೆ ಅಂತ ಏನು ಆ ಕಾರಣ ಏನು ಅನ್ನೋದನ್ನು ರಾಘವೇಂದ್ರ ಗುರು ಸಾರ್ವಭೌಮರು ತಿಳಿಸಿಕೊಡುತ್ತಾರೆ ತಥಾಪಿ ತನ್ನ ತನ್ಮೃತವು ಮಮೆಯವ ಸುಖಹಾನಿ ದುಃಖಪ್ರಾಪ್ತಿ ಸ್ಯಾತ್ ಯಾಕೆ ಅವರಿಗೆ ಹೊಸ ದೇಹ ಬರ್ಬೋದು ಭೀಷ್ಮ ದ್ರೋಣಾದಿಗಳು ಈಗ ದೇಹವನ್ನು ಕಳ್ಕೋತಾರೆ ಆದ್ದರಿಂದ ಅವರಿಗೊಂದು ಹೊಸ ದೇಹ ಬರುತ್ತದೆ ಅದು ಅವರ ಪಾಲಿಗಾಯಿತು ಆದರೆ ಯಾವ ದೇಹವನ್ನು ನೋಡಿದಾಗ ಯಾವ ದೇಹದ ಸ್ಪರ್ಶ ಮಾಡಿದಾಗ ಯಾಹ ಯಾವ ದೇಹದ ಜೊತೆಗೆ ಸಂಭಾಷಣೆ ಇವೇ ಮೊದಲಾದವುಗಳನ್ನು ಮಾಡಿದಾಗ ನಮಗೇನು ದುಃಖವಾಗ್ತಿತ್ತೋ ಏನು ಸುಖ ಆಗ್ತಿತ್ತೋ ಆ ಸುಖ ಆಗುವುದಿಲ್ಲ ಆ ನಿಮಿತ್ತಕವಾಗಿರ್ತಕ್ಕಂತಹ ದುಃಖ ಅಂದರೆ ಭೀಷ್ಮಾಚಾರ್ಯರನ್ನು ನೋಡಿದಾಗ ನಮಗೆ ಅವರ ದರ್ಶನದಿಂದಲೇ ಸುಖ ಆಗೋದು ಆ ಭೀಷ್ಮಾಚಾರ್ಯರ ಸ್ಪರ್ಶದಿಂದ ನಮಗೆ ಸುಖ ಆಗೋದು ಭೀಷ್ಮಾಚಾರ್ಯ ಜೊತೆಗೆ ಮಾತಾಡಿದಾಗ ನಮಗೆ ಸುಖ ಆಗೋದು ಹೀಗೆ ಭೀಷ್ಮ ದ್ರೋಣ ಶ್ವಥಮ ಮೊದಲಾದವರು ಏನೇನಿದ್ದಾರೋ ಇಂಥ ಎಲ್ಲ ಕರ್ಣನೆ ಮೊದಲಾಗಿರ್ತಕ್ಕಂಥವರೆಲ್ಲರ ಜೊತೆಗೂ ಕೂಡ ನಾವು ತದ್ದೇಹ ದರ್ಶನ ಸ್ಪರ್ಶನ ಸಂಭಾಷಣಾ ದೇಹೆ ಅವರ ದರ್ಶನ ಮಾಡೋದು ಅಂದರೆ ಅವರನ್ನು ಕಣ್ಣೇ ನೋಡೋದು ಯಾಕಂದ್ರೆ ನಮಗೆ ಅವರು ಪ್ರೀತ್ಯಾಸ್ಪದರು ನಮ್ಮ ಬಾಂಧವರು ಅವರು ನಮ್ಮ ಬಾಂಧವರು ಅವರಿಗೆ ಅವರು ಸತ್ತ ಮೇಲೆ ಅವ್ರಿಗೊಂದು ದೇಹ ಬರಬಹುದು ಬರಲಿ ಆದರೆ ಈಗ ಅವರು ನಮ್ಮ ಬಾಂಧವರಾದ್ದರಿಂದಾಗಿ ಅವರ ಈ ದೇಹವನ್ನು ನಾನು ನೋಡಿದ್ದರಿಂದ ನನಗೆ ಸುಖವಾಗ್ತದೆ ಅವರ ಈ ದೇಹದೊಂದಿಗೆ ನಾನು ಸ್ಪರ್ಶ ಮಾಡಿದಾಗ ನನಗೆ ಸುಖವಾಗ್ತದೆ ಅಂತನ್ನೋದೇನಿದೆಯಲ್ಲ ಈ ಸುಖದಿಂದ ನಾನು ವಂಚಿತನಾಗ್ತೇನೆ ಆದ್ದರಿಂದ ನನಗೆ ದುಃಖ ಪ್ರಾಪ್ತಿಯಾಗ್ತದೆ ತದ್ದೇಹ ದರ್ಶನ ಸ್ಪರ್ಶನ ಸಂಭಾಷಣಾದೇಹೇ ಸುಖಹೇತೋರ ಭಾವತ್ ಒಂದು ಎರಡನೇದಾಗಿ ಯಾವ ಯಾವ ದೇಹದ ದರ್ಶನ ಸ್ಪರ್ಶನ ಸಂಭಾಷಣಾದಿಗಳಿಂದ ನನಗೆ ಸುಖವಾಗ್ತದೋ ಅಂತಹ ದೇಹಕ್ಕೆ ನಾನು ಅಸ್ತ್ರಶಸ್ತ್ರಗಳನ್ನು ಬಿಟ್ಟು ತೊಂದರೆ ಮಾಡಿದಾಗ ಅಲ್ಲೇನು ಅವರಿಗೆ ದೇಹಕ್ಕೆ ವಿಕಾರವಾಗ್ತದೆ ಅದರಿಂದಲೂ ನನಗೆ ದುಃಖವಾಗ್ತದೆ ಅಂತವನ ಮೂರನೆಯ ಆಕ್ಷೇಪ ನೋಡಿ ರಾಘವೇಂದ್ರ ಗುರು ಸಾರ್ವಭೌಮರ ಅದ್ಭುತವಾಗಿರ್ತಕ್ಕಂತಹ ಪ್ರಶ್ನೆ ಇದು ಏನು ಅಂದರೆ ಕೇವಲ ಆತ್ಮನಾಶ ಮತ್ತು ದೇಹನಾಶದ ಬಗ್ಗೆ ಹಿಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಟ್ಟು ಶ್ರೀಕೃಷ್ಣ ಪರಮಾತ್ಮ ಇನ್ನು ಮುಂದಿನ ಶ್ಲೋಕ ಅದು ಯಾಕೆ ಪ್ರಸಂಗ ಬಂತು ಅಂದರೆ ಇವೆರಡರ ಜೊತೆಗೆ ಮತ್ತೊಂದು ಪ್ರಶ್ನೆ ಇದೆ ಆತ್ಮನಾಶ ನಿಮಿತ್ತಕವಾಗಿರತಕ್ಕಂತಹ ಪ್ರಶ್ನೆ ಇಲ್ಲವೇ ಇಲ್ಲ ಆತ್ಮನಾಶ ಆಗುವುದೇ ಇಲ್ಲ ದೇಹ ಹೊಸ ದೇಹ ಬರುತ್ತದೆ ಆದ್ದರಿಂದಾಗಿ ದುಃಖ ಪಡಬೇಕಾದ ಪ್ರಸಂಗ ಇಲ್ಲ ಸತ್ಯ ಆದರೆ ಯಾವ ದೇಹವನ್ನು ನೋಡಿದಾಗ ನಮಗೆ ಸುಖವಾಗ್ತದೋ ಯಾವ ದೇಹದ ಸ್ಪರ್ಶದಿಂದ ನಮಗೆ ಸುಖವಾಗ್ತದೋ ಯಾವ ದೇಹದಿಂದ ನಮಗೆ ಆ ದೇಹದೊಂದಿಗೆ ಸಂಭಾಷಣೆ ಮಾಡಿದಾಗ ಸುಖವಾಗ್ತದೋ ಆ ದೇಹ ಈಗಿಲ್ಲಲ್ಲ ನಮಗೆ ಅದಕ್ಕಾಗಿ ದುಃಖ ಅನ್ನೋದು ಪ್ರಶ್ನೆ ಮೂಲಭೂತ ಪ್ರಶ್ನೆ ಜೊತೆಗೆ ಮತ್ತೊಂದು ಪ್ರಶ್ನೆ ಯಾವ ದೇಹದೊಂದಿಗೆ ನಮಗೆ ದರ್ಶನ ಸ್ಪರ್ಶನ ಸಂಭಾಷಣಾದಿಗಳಿಂದ ಸುಖವಾಗ್ತದೋ ಆ ದೇಹವನ್ನು ಕಳ್ಕೊಂಡಾಗ ಅಥವಾ ಆ ದೇಹಕ್ಕೆ ನಮ್ಮ ನಮ್ಮದೇ ಆಗಿರ್ತಕ್ಕಂತಹ ಅಸ್ತ್ರಶಸ್ತ್ರಗಳಿಂದ ಅದಕ್ಕೆ ನಾವು ಹಿಂಸೆ ಮಾಡಿದಾಗ ಅದರಿಂದಲೂ ಕೂಡ ನಮಗೆ ದುಃಖವಾಗ್ತದೆ ಅಂತ ಪ್ರಶ್ನೆ ಇಷ್ಟು ಪ್ರಶ್ನೆಗೆ ಉತ್ತರವನ್ನು ಕೊಳ್ಳಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳಿದ್ದಾನೆ ಮಾತ್ರ ಸ್ಪರ್ಶಾಸುಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ಭಾರತ ಅಂತ ಹಾಗಾದ್ರೆ ಇಲ್ಲಿ ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಅಂತ ಹೇಳಿದ್ರಲ್ಲ ಇದರ ಶಬ್ದವನ್ನು ಒಡೆದು ನಮಗೆ ತಿಳಿಸಿಕೊಡುತ್ತಾರೆ ಮೀಯಂತ ಇತಿ ಮಾತ್ರ ಅಂದರೆ ಮೀಯಂತೆ ಎನ್ನುವಂತಹ ಅರ್ಥದಲ್ಲಿ ಮಾತ್ರ ಎನ್ನುವಂತಹ ಶಬ್ದ ಬಂದಿದೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅನ್ನೋಲೆ ಮಾತ್ರ ಅಂತೇಳಿ ಶಬ್ದ ಇದೆ ಈ ಶಬ್ದ ಬರಲಿಕ್ಕೆ ಅದರ ಮೂಲದಲ್ಲಿ ಹೇಗೆ ಅದು ರೂಪುಗೊಂಡಿದೆ ಆ ಶಬ್ದ ಅಂದರೆ ಮೀ ಅಂತೆ ಎನ್ನುವಂತಹ ಅರ್ಥದಲ್ಲಿ ಮಾತ್ರ ಎನ್ನುವಂತಹ ಶಬ್ದ ಇದೆ ಮಾಂಗ ಮಾನ ಇತ್ಯ ಕರ್ಮಣಿ ತೃ ಪ್ರತ್ಯಯ ಜ್ಞಾನಾರ್ಥಕವಾಗಿರ್ತಕ್ಕಂತಹ ಮಾನೆ ಎನ್ನುವಂತಹ ಧಾತುವಿಗೆ ಕರ್ಮಾರ್ಥದೊಳಗೆ ತೃ ಪ್ರತ್ಯಯ ಬಂದು ಮಾತ್ರ ಎಂಬುದಾಗಿ ಆ ಶಬ್ದ ನಿಷ್ಪನ್ನವಾಗಿದೆ ಇನ್ನು ಸ್ತ್ರೀತ್ವ ಶಬ್ದವಾಭಾವ್ಯಾತ್ ಮಾತ್ರ ಅನ್ನುವ ಶಬ್ದ ಇದು ಸ್ತ್ರೀಲಿಂಗ ಶಬ್ದ ಅಂದರೆ ಶಬ್ದಗಳ ಸ್ವಭಾವದಂತೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಲಿಂಗಗಳನ್ನು ತಿಳಿಬೇಕಾದರೆ ಬಹಳ ವ್ಯತ್ಯಾಸ ಇದೆ ಬಹಳ ವ್ಯತ್ಯಾಸ ಇದೆ ಕನ್ನಡದಲ್ಲಿ ಲಿಂಗ ತಿಳಿಯೋದೇನಿದೆ ಅತ್ಯಂತ ಸುಲಭ ಪುರುಷರನ್ನು ಹೇಳ್ತಾ ಇದ್ದರೆ ಅಥವಾ ಗಂಡು ಪ್ರಾಣಿಗಳನ್ನು ಹೇಳ್ತಾ ಇದ್ದರೆ ಅದು ಪುಲ್ಲಿಂಗ ಹೆಣ್ಣು ಮಕ್ಕಳನ್ನು ಅಥವಾ ಹೆಣ್ಣು ಜಾತಿಯ ಪ್ರಾಣಿಗಳನ್ನು ಹೇಳ್ತಾ ಇರುವಾಗ ಸ್ತ್ರೀಲಿಂಗ ಗಂಡು ಅಲ್ಲ ಹೆಣ್ಣು ಅಲ್ಲ ಯಾವುದೋ ಅದು ನಪುಂಸಕಲಿಂಗ ಅನ್ನೋದು ಒಂದು ಸಾಮಾನ್ಯವಾಗಿರ್ತಕ್ಕಂತಹ ನಿಯಮ ಕನ್ನಡದಲ್ಲಿ ಅಂದಾಕ್ಷಣಕ್ಕೆ ಕನ್ನಡದಲ್ಲಿ ಇಷ್ಟು ಸುಲಭ ಇದೆ ಅಂತ ತಿಳಿಯೋದು ಬೇಡ ಕನ್ನಡದೊಳಗೂ ಕೂಡ ಪುಂವಾಚಕ ನಪುಂಸಕಲಿಂಗ ಸ್ತ್ರೀವಾಚಕ ನಪುಂಸಕಲಿಂಗ ಹೀಗೆಲ್ಲ ಒಳಗಿಳೆದರೆ ಅಲ್ಲೂ ಅಗಾಧವಾದ ವ್ಯಾಕರಣ ಇದೆ ಕನ್ನಡದೊಳಗೂ ಕೂಡ ಇರಲಿ ನಮಗೆ ಅಷ್ಟು ಅಗಾಧವಾಗಿ ಆಳದೊಳಗಿಳೋದೇನು ವ್ಯಾಕರಣವನ್ನು ತಿಳಿಯೋದು ಬೇಡ ಸಾಮಾನ್ಯವಾಗಿ ತಿಳಿಯೋದಾದರೆ ಕನ್ನಡದಲ್ಲಿ ಪುರುಷವಾಚಕ ಎಲ್ಲ ಪುಲ್ಲಿಂಗ ಸ್ತ್ರೀವಾಚಕವಾದವುಗಳೆಲ್ಲ ಸ್ತ್ರೀಲಿಂಗ ಎರಡೂ ಅರದೇ ಇರತಕ್ಕಂತಹ ಜಡಪದಾರ್ಥಗಳನ್ನು ಹೇಳುವಾಗ ಅದು ನಪುಂಸಕಲಿಂಗ ಎಂಬುದಾಗಿ ನಾವು ತಿಳಿತೇವೆ ಇದು ಸಾಮಾನ್ಯವಾಗಿ ಕನ್ನಡದಲ್ಲಿ ಹಾಗೇ ಸಂಸ್ಕೃತದಲ್ಲಿ ತಿಳಿತೇವೆ ಅಂದರೆ ಅದು ಖಂಡಿತ ಇಲ್ಲ ಸಂಸ್ಕೃತದಲ್ಲಿ ಹಾಗೆ ತಿಳಿಲಿಕ್ಕೆ ಬರುವುದಿಲ್ಲ ಬ್ರಹ್ಮ ಏನು ಪುಲ್ಲಿಂಗ ಅಂತ ತಿಳಿತೇವೆ ನಾವು ಅಂತಹ ಬ್ರಹ್ಮ ಶಬ್ದ ನಪುಂಸಕಲಿಂಗ ಆಗತ್ತೆ ಸಂಸ್ಕೃತದಲ್ಲಿ ಕಲತ್ರಂ ಅಂದರೆ ಹೆಂಡತಿ ಕಲತ್ರಂ ಅಂದರೆ ಹೆಂಡತಿ ವಿಚಾರ ಮಾಡಿ ಆ ಕಲತ್ರಂ ಎನ್ನುವಂತಹ ಶಬ್ದ ನಪುಂಸಕಲಿಂಗ ಮತ್ತು ನಮ್ಮ ಹೆಂಡತಿಯನ್ನೇ ನಪುಂಸಕಲಿಂಗ ಅಂದ್ಬಿಟ್ರೆ ಹೇಗೆ ಮುಂದೆ ಕನ್ನಡದ ವ್ಯಾಕರಣದ ಪ್ರಕಾರ ನೋಡಿ ನಮ್ಮ ಹೆಂಡತಿಯನ್ನು ನಪುಂಸಕಲಿಂಗ ಅಂದ್ಬಿಟ್ರೆ ನಮ್ಮ ಹೆಂಡತಿ ಸುಮ್ಮನೆ ಬಿಡ್ತಾಳೇನು ನೋಡಿ ಹಾಗಾದರೆ ಕಲತ್ರಮ್ ಎನ್ನುವಂತಹ ಶಬ್ದ ನಪುಂಸಕಲಿಂಗ ಲಿಂಗ ಯಾಕಾಗ್ತದೆ ಹೀಗೆ ಒಂದಲ್ಲ ಎರಡಲ್ಲ ಶಬ್ದಗಳು ಈ ಎಲ್ಲ ಶಬ್ದಗಳೂ ಕೂಡ ಸಂಸ್ಕೃತದಲ್ಲಿ ಯಾವ ಆಧಾರದ ಮೇಲೆ ಲಿಂಗಗಳನ್ನು ಹೊಂತಾವೆ ಅಂದರೆ ಅದು ಸ್ವಲ್ಪ ಡಿಫಿಕಲ್ಟು ಸಂಸ್ಕೃತದಲ್ಲಿ ಅಭ್ಯಾಸ ಮೂಲಕ ತಿಳಿಬೇಕದನ್ನು ಸಂಸ್ಕೃತವನ್ನು ಆಳವಾಗಿ ಎಷ್ಟೆಷ್ಟು ಅಭ್ಯಾಸ ಮಾಡ್ತಾ ಹೋಗ್ತೇವೆ ಅಷ್ಟು ನಮಗೆ ಆ ಶಬ್ದಗಳ ಲಿಂಗಗಳ ಪರಿ ಪರಿಚಯ ನಮಗಾಗ್ತಾ ಹೋಗ್ತದೆ ಆ ಶಬ್ದಗಳು ಹೇಗೆ ಅಂದರೆ ಸ್ವಭಾವತಃ ಲಿಂಗವನ್ನು ಹೊಂತಾವೆ ಸಂಸ್ಕೃತದಲ್ಲಿ ಸ್ವಭಾವತಃ ಲಿಂಗ ಅರ್ಥ ಆಯ್ತಾ ಉಳಿದೆಲ್ಲವುಗಳು ಹೇಗಿವೆ ಅಂದರೆ ಕನ್ನಡದಲ್ಲಿ ಹೇಗೆ ಇದೆ ಅದು ಯಾವ ಲಿಂಗದ್ದಿದೆಯೋ ಆ ಲಿಂಗಕ್ಕನುಗುಣವಾಗಿ ಲಿಂಗ ಆದರೆ ಇಲ್ಲಿ ಹಾಗಲ್ಲ ಸ್ವಭಾವತಃ ಲಿಂಗ ಸಂಸ್ಕೃತದಲ್ಲಿ ಅದಕ್ಕೆ ರಾಘವೇಂದ್ರ ಗುರುಸಾರ್ವಭೌಮರು ಏನು ಹೇಳ್ತಾ ಇದ್ದಾರೆ ಸ್ತ್ರೀತ್ವಂ ಶಬ್ದಸ್ವಾಭಾವ್ಯಾತ್ ಸ್ತ್ರೀತ್ವ ಅಂತ ಅನ್ನೋದೇನಿದೆ ಇಲ್ಲಿ ಮಾತ್ರ ಎನ್ನುವಂತಹ ಶಬ್ದ ಏನು ಸ್ತ್ರೀಲಿಂಗ ಇದೆ ಈ ಸ್ತ್ರೀಲಿಂಗ ಶಬ್ದವು ಸ್ವಭಾವದಂತೆ ಸ್ತ್ರೀಲಿಂಗ ಆಗ್ತಾ ಇದೆ ಇನ್ನು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶವನ್ನು ಹೇಳ್ತಾರೆ ನೋಡಿ ಜ್ಞಾನ ವಿಷಯ ರಸ ರೂಪ ಸ್ಪರ್ಶ ಶಬ್ದ ತೇಷ್ ಸ್ಪರ್ಶಾ ಸಂಬಂಧ ಇನ್ನು ಸ್ಪರ್ಶ ಅಂದರೆ ಏನಂತರ್ಥ ಅಂದರೆ ಧ್ಯಾನಕ್ಕೆ ವಿಷಯವಾಗಿರ್ತಕ್ಕಂಥದ್ದು ಅಂದರೆ ಯಾವ್ಯಾವು ಗಂಧಾದಿಗಳಿವೆಯೋ ಗಂಧ ರಸ ರೂಪ ಸ್ಪರ್ಶ ಶಬ್ದ ಇವಿ ಇವುಗಳು ಏನಿವೆ ಇವುಗಳಿಂದ ತಿಳಿಯಲ್ಪಡತಕ್ಕಂತಹ ಅಂದರೆ ಇಂದ್ರಿಯಗಳೊಂದಿಗೆ ಆಗುವ ಸಂಪರ್ಕ ಏನು ಜ್ಞಾನೇಂದ್ರಿಯಗಳಿವೆ ಆ ಜ್ಞಾನೇಂದ್ರಿಯಗಳೊಂದಿಗೆ ಇವೇನು ಬಂದು ಸೇರ್ತಾವೋ ಗಂಧ ರೂಪ ರಸ ಸ್ಪರ್ಶ ಶಬ್ದಗಳು ಬಂದು ಏನು ಸೇರ್ತಾವೋ ಸಂಪರ್ಕವನ್ನು ಹೊಂತಾವೋ ಇಂದ್ರಿಯಗಳೊಂದಿಗೆ ಅವು ಸಂಪರ್ಕ ಹೊಂತ ಹೊಂದಿದಾಗ ಏನು ಹೊಂತದೆ ಆ ಸಂಪರ್ಕ ಹೊಂದುವುದಕ್ಕೆ ಸ್ಪರ್ಶ ಅಂತಾರೆ ಅಂದರೆ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂತಹ ಸಕಲ ಪದಾರ್ಥಗಳು ಜ್ಞಾನವನ್ನು ಮಾಡಿಕೊಳ್ಳುವ ಇಂದ್ರಿಯಗಳೊಂದಿಗೆ ಸಂಪರ್ಕವನ್ನು ಹೊಂದೋದೇ ಮಾತ್ರ ಸ್ಪರ್ಶ ಅಂತಾಯಿತು ಅವು ಯಾವ ಯಾವು ಗಂಧ ರಸ ರೂಪ ಸ್ಪರ್ಶ ಶಬ್ದ ಅಂತ ಸರಿ ಇಲ್ಲಿ ಇಷ್ಟೆಲ್ಲ ನೀವು ವಿವೃತ್ತಿಯಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೀರಿ ಶ್ಲೋಕದಲ್ಲಿ ಇರೋದು ಮಾತ್ರ ಏನಿದೆ ಅಂದರೆ ಶೀತೋಷ್ಣ ಅಂತಿಷ್ಟೇ ಹೇಳಿದ್ದಾನವನು ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂದಿದ್ದಾನೆ ಶೀತ ಉಷ್ಣ ಸುಖ ದುಃಖಗಳನ್ನು ದದಾತಿ ಶೀತೋಷ್ಣ ಸುಖ ದುಃಖದಾಹ ಶಿ ಸುಖ ದುಃಖಗಳನ್ನು ತಂದು ಕೊಡ್ತಾವೆ ಯಾವೋ ಶೀತೋಷ್ಣಗಳು ಇಷ್ಟೇ ಹೇಳಿದ್ದಾನೆ ಆದರೆ ನೀವು ಹೇಳ್ತಾ ಇರೋದು ಏನು ಅಂದರೆ ಗಂಧಾರಸಾರೂಪ ಸ್ಪರ್ಶ ಶಬ್ದ ಇವುಗಳನ್ನೆಲ್ಲ ಹೇಳ್ತಾ ಇದ್ದೀರಲ್ಲ ಅಂದರೆ ಅಪ್ಪ ಶೀತೋಷ್ಣ ಶಬ್ದವು ಶೀತೋಷ್ಣ ಸ್ಪರ್ಶವಾಚಕವು ಅಂದರೆ ಶೀತ ಉಷ್ಣ ಇವುಗಳ ಸ್ಪರ್ಶವಾಚಕವಾಗಿರ್ತಕ್ಕಂತಹ ಲಕ್ಷಣಯ ಅಂದರೆ ಇದರ ಉಪಲಕ್ಷಣತೆಯ ಯಾವುಗಳನ್ನು ತೆಗೆದುಕೊಳ್ಬೇಕು ಅಂದರೆ ಗಂಧಾರಸ ರೂಪ ಸ್ಪರ್ಶ ಶಬ್ದಾಖ್ಯ ಸರ್ವ ವಿಷಯ ಪರೌಭೂತ್ವ ಅದನ್ನು ಉಪಲಕ್ಷಣತೆಯ ಎಲ್ಲ ವಿಷಯಗಳನ್ನು ಕೂಡ ತಿಳಿದುಕೊಂಡು ಉಪಲಕ್ಷಣತೆಯ ತದನುಭವ ಲಕ್ಷಕವು ಅವುಗಳ ಅನುಭವವನ್ನು ಏನು ಮಾಡಿಕೊಳ್ತೇವೆ ಆ ಅನುಭವಗಳನ್ನು ಇಲ್ಲಿ ಇಟ್ಕೊಳ್ಬೇಕು ಉಪಲಕ್ಷಣತೆಯ ಎಲ್ಲವನ್ನೂ ಕೂಡ ನಾವು ಇಲ್ಲಿ ಸ್ವೀಕರಿಸಬೇಕು ಲಾಕ್ಷಿಣಿಕೋಕ್ತಿ ಕೃತ್ಯಮ್ ಅಗ್ರೇ ವಕ್ತವ್ಯಂ ಇದನ್ನು ನಾವು ಮುಂದೆ ಪೂರ್ತಿಯಾಗಿ ವಿವರಣೆಯನ್ನು ಕೊಡ್ತೇವೆ ಅಂತ ಏನು नोड़िएगा पूर्ति विवरण के प्रारंभम गंध रसा, रूप स्पर्श शब्दाख्यषं घ्राण रसन चक्षुक्रोत्रूपेन्द्रियक्रम ये सन्नीकर्षा ते मात्रपर्शा शीतोष्ण सुख दुखदा ಅಂದರೆ ಗಂಧ ರಸ ರೂಪ ಸ್ಪರ್ಶ ಶಬ್ದ ಇವುಗಳ ಇವುಗಳಿಗೆ ವಿಷಯವಾಗಿರ್ತಕ್ಕಂಥವುಗಳು ಅರ್ಥ ಆಯ್ತಾ ಅಂದರೆ ಈ ವಿಷಯಗಳಿಗೆ ಅಂದರೆ ಗಂಧ ರಸ ರೂಪ ಸ್ಪರ್ಶ ಶಬ್ದಗಳು ಎನ್ನುವಂತಹ ವಿಷಯಗಳಿಗೆ ಯಾವುದ್ಯಾವುದು ಘ್ರಾಣ ರಸನ ಚಕ್ಷು ತ್ವಚ ಶ್ರೋತ್ರ ಅಂತ ಏನಿದೆ ಇವುಗಳೊಂದಿಗೆ ಸಂಪರ್ಕ ಏನಾಗ್ತದೆ ಈ ಸಂಪರ್ಕವಾಗುವುದೇ ಮಾತ್ರ ಸ್ಪರ್ಶಃ ಇವು ಪರಸ್ಪರ ಒಂದೊಂದಕ್ಕೂ ಒಂದೊಂದು ಗಂಧ ಗ್ರಾಣ ರಸ ರಸನ ರೂಪ ಚಕ್ಷು ಸ್ಪರ್ಶ ತ್ವಚ ಶಬ್ದ ಶ್ರೋತ್ರ ಹೀಗೆ ಯಾವದ್ಯ ಯಾವ ಯಾವ ಇಂದ್ರಿಯಗಳಿಗೆ ಯಾವ ಯಾವ ಪದಾರ್ಥಗಳು ವಿಷಯ ಪದಾರ್ಥಗಳು ಸಂಪರ್ಕವನ್ನು ಹೊಂತಾವೋ ಅವು ಅಂತ ಕೇವಲ ಇಲ್ಲಿ ಶೀತ ಉಷ್ಣ ಅಂತ ಅನ್ನೋದೇನಿದೆ ಸ್ಪರ್ಶೇಂದ್ರಿಯಕ್ಕೆ ಸಂಬಂಧಪಟ್ಟದ್ದು ಅಂತ ಇಷ್ಟೇ ತಿಳಿಯುವುದು ಬೇಡ ಹಾಗೆ ಅಪಾರ್ಥ ಮಾಡಿಕೊಳ್ಳುವುದು ಬೇಡ ಈಗ ಶೀತೋಷ್ಣ ಸುಖ ದುಃಖದ ಅಂದರೆ ಶೀತ ಉಷ್ಣ ಇದರ ಸಂಪರ್ಕ ಆಗೋದು ಯಾವುದಕ್ಕೆ ನಾಲಿಗೀಗ ಅಥವಾ ಕಣ್ಣಿಗ ಅಥವಾ ಕಿವಿಗ ಇಲ್ಲ ಅದರ ಜನ್ಯ ಅದರ ತಜ್ಜನ್ಯ ಸುಖ ದುಃಖಾದಿಗಳು ಶೀತೋಷ್ಣದಿಂದ ಜನ್ಯವಾಗಿರ್ತಕ್ಕಂತಹ ಸುಖ ದುಃಖಾದಿಗಳು ಕೇವಲ ಸ್ಪರ್ಶೇಂದ್ರಿಯಕ್ಕೆ ಮಾತ್ರ ಚರ್ಮೇಂದ್ರಿಯಕ್ಕೆ ಮಾತ್ರ ಆಗೋದು ಚರ್ಮಕ್ಕೆ ಮಾತ್ರ ಆಗೋದು ಚರ್ಮಕ್ಕೆ ಮಾತ್ರ ಆಗ್ತಾ ಇರುವಾಗ ಮಿಕ್ಕವುಗಳನ್ನೆಲ್ಲ ಹೇಗೆ ತಗೊಂಡ್ರಿ ಅಂದರೆ ಉಪಲಕ್ಷಣತೆಯ ತಗೊಂಡ್ವಿ ಅಂತ ಹೇಳಿ ಅಪ್ಪ ಸುಖ ದುಃಖಗಳು ಆಗೋದೇನಿದೆ ಕೇವಲ ಒಂದು ಚರ್ಮದಿಂದ ಆಗ್ತದೆ ಅಂತ ತಿಳಿಬೇಡ ನಮಗೆ ಎಲ್ಲೋ ನಮ್ಮ ಮಗ ಬೇರೆ ಊರಿನಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ ಆ ನಮ್ಮ ಮಗನಿಗೆ ಏನೋ ಒಂದು ಒಳ್ಳೆ ಲಾಭ ಆಯಿತು ಅವನ ನೌಕರಿಗೆ ಪ್ರಮೋಷನ್ ಸಿಕ್ತು ದೊಡ್ಡ ಅಧಿಕಾರಿಯಾದ ಆ ವಾರ್ತೆಯನ್ನು ನಾವು ಕೇಳಿದೀವಿ ಕೇಳಿದ ಕ್ಷಣಕ್ಕೆ ನಮಗೆ ಸುಖ ಆಯಿತು ಅಬ್ಬಾ ನಮ್ಮ ಮಗನಿಗೆ ಪ್ರಮೋಷನ್ ಆಗಿದೆ ದೊಡ್ಡ ಆಫೀಸರ್ ಆಗಿದ್ದಾನೆ ಅಂತ ನಾವು ಸಂಭ್ರಮಪಟ್ವಿ ಹಾಗಾದರೆ ಇಲ್ಲಿ ಶೀತ ಉಷ್ಣ ನಮ್ಮ ಚರ್ಮಕ್ಕೆ ಸ್ಪರ್ಶ ಆಯಿತಾ ಇಲ್ಲ ಅದು ಶ್ರವಣ ಆಯಿತು ಕೇವಲ ಧ್ವನಿ ಕೇಳಿದೀವಿ ಅಷ್ಟೇ ಆ ಧ್ವನಿ ಕೇಳಿದ ಮಾತ್ರಕ್ಕೇನೆ ಓ ನಮಗೆ ಸಂತೋಷ ಆಯಿತು ಅಂತ ನಾವು ಸಂಭ್ರಮಪಟ್ಟಿ ಹಬ್ಬ ಹಬ್ಬ ಮಾಡಿಬಿಟ್ವಿ ಮನೆಯಲ್ಲಿ ಕೇವಲ ಅದು ನಮಗೆ ಶ್ರವಣಕ್ಕೆ ಬಂದ ಮಾತ್ರಕ್ಕೇನೆ ಮೊಮ್ಮಗ ಹುಟ್ಟಿದ ಅಂತ ಕೇಳಿದ್ವಿ ಬರೀ ಕೇಳಿದ್ದಕ್ಕೇನೆ ಹಬ್ಬ ನನಗೆ ಮೊಮ್ಮಗ ಹುಟ್ಟಿದ ಅಂತ ನಾವು ಸಂಭ್ರಮ ಪಟ್ವಿ ಶ್ರವಣದಿಂದ ಅಷ್ಟಕ್ಕೆ ಆ ಸಂತೋಷ ಮುಗಿಲಿಲ್ಲ ನಾವು ಅಲ್ಲಿ ಹೋಗ್ತೇವೋ ಅವರು ಇಲ್ಲಿ ಬರ್ತಾರೋ ಆ ಮೊಮ್ಮಗನನ್ನು ನೋಡಿದಾಗ ಮತ್ತಷ್ಟು ಸಂಭ್ರಮ ಆಯಿತು ನಮಗೆ ದರ್ಶನದಿಂದ ದರ್ಶನದಿಂದ ಆನಂದ ಆಯಿತೇ ಇಲ್ಲೋ ಇನ್ನು ಆ ಮಗು ಏನೋ ನಗುತ್ತದೆ ತಾತ ಅಂತದನ್ನು ನೋಡಿ ನಗುತ್ತದೆ ನಕ್ಕಿರ್ತಕ್ಕಂತಹ ಆ ಮುದ್ದು ಮಗುವಿನ ಮುಖವನ್ನು ನೋಡಿದಾಗ ಅಥವಾ ಆ ನಕ್ಕ ಧ್ವನಿಯನ್ನು ಕೇಳಿದಾಗ ಆಗುವ ಆನಂದ ಆ ಮಗುವಿನ ಆ ಸುಖ ಏನಿದೆ ಆ ಧ್ವನಿ ಏನಿದೆ ಅದು ನನಗೆ ಸುಖ ಕೊಡ್ತು ಅಂತ ಹೀಗಾಗಿ ಅದನ್ನು ಕರ್ಕೊಂಡು ಮುದ್ದಾಡ್ತೇವೆ ಕರ್ಕೊಂಡು ಮುದ್ದಾಡ್ತೇವೆ ಆ ಸ್ಪರ್ಶ ಏನಿದೆ ಆ ಮಗುವಿನ ಮುಗ್ಧ ಮಗುವಿನ ಆ ಸ್ಪರ್ಶ ಏನಿದೆ ಅದು ಬಹಳ ಬೆಚ್ಚನೆಯ ಸುಖವನ್ನು ತಂದು ಕೊಡುತ್ತದೆ ಅದನ್ನು ಎಷ್ಟು ಮುದ್ದಾಡಿದರೂ ನಮಗೆ ತೃಪ್ತಿ ಆಗುವುದಿಲ್ಲ ಹಾಗಾದರೆ ಕೇವಲ ಒಂದೇ ಇಂದ್ರಿಯದಿಂದ ಸುಖ ಇದೆ ಒಂದೇ ಇಂದ್ರಿಯದಿಂದ ದುಃಖ ಇದೆ ಅಂತ ತಿಳಿಲಿಕ್ಕಿಲ್ಲ ನೋಡಿ ಯಾವ ಮುದ್ದು ಮಗುವಿನ ದರ್ಶನ ಸ್ಪರ್ಶನ ಅವೆಲ್ಲವುಗಳಿಂದ ನಮಗೆ ಸುಖ ಆಗಿತ್ತೋ ಅದೇ ರೀತಿಯಾಗಿ ನಮಗೆ ಹಿರಿಯರು ಅಂತ ಇಂಚ್ಕೊಂಡಿರ್ತಾರೋ ಅವರು ಮಡಿದಾಗ ತೀರಿದಾಗ ಅವರನ್ನೂ ಬಿಗಿದಪ್ಪಿಕೊಂಡು ಅಳತೇವೆ ಹಾಗಾದರೆ ಅಲ್ಲಿ ಅತ್ತಾಗೇನೆ ಏನಾಗಿದೆ ಅವರು ತೀರಿ ಹೋಗಿದ್ದಾರೆ ಅಂತ ವಾರ್ತೆ ಕೇಳಿದಾಗ ದುಃಖ ಆಗ್ತದೆ ಕೇವಲ ಶ್ರವಣದಿಂದಲೇ ದುಃಖವಾಗ್ತದೆ ಅವರು ತೀರಿ ಹೋಗಿದ್ದಾರೆ ಎಕ್ಸ್ ಪರ್ಸನ್ ಹಿರಿಯರಿದ್ದರು ನಮ್ಮ ಮನೆಯಲ್ಲಿ ಅವರು ತೀರಿ ಹೋಗಿದ್ದಾರೆ ಅಂತ ನಮ್ಮನ್ನು ಬಹಳ ಪ್ರೀತಿ ಮಾಡ್ತಿದ್ದರು ಅವರು ನನಗೂ ಅವರ ಬಗ್ಗೆ ಬಹಳ ಪ್ರೀತಿ ಇತ್ತು ಅಂತಹ ಎಕ್ಸ್ ಹಿರಿಯರು ತೀರಿ ಹೋಗಿದ್ದಾರೆ ಅಂತನ್ನುವ ಶ್ರವಣದಿಂದಲೂ ದುಃಖವಾಗ್ತದೆ ಅವರನ್ನು ಕಾಂಡಿಕ್ಕೋಗ್ತೇವೆ ಕಂಡಾಗ ಅವರು ಹೆಣವಾಗಿ ಮಲಗಿದ್ದನ್ನು ನೋಡಿದಾಗಲೂ ನಮಗೆ ದುಃಖವಾಗ್ತದೆ ಆಗ ಅವರನ್ನು ಬಿಗಿದಪ್ಪಿಕೊಂಡು ಅಳತೇವೆ ಅತ್ತಾಗಲೂ ಕೂಡ ಆ ಸ್ಪರ್ಶ ನಮಗೆ ದುಃಖವಾಗ್ತದೆ ಹಾಗಾದರೆ ಸ್ಪರ್ಶದಿಂದ ಸುಖ ಮುದ್ದು ಮಗುವಿನ ಸ್ಪರ್ಶದಿಂದ ಸುಖ ಅದೇ ರೀತಿಯಾಗಿ ಆ ಡೆಡ್ ಬಾಡಿಯ ಸ್ಪರ್ಶದಿಂದ ದುಃಖ ನೋಡಿ ಹೇಗೆ ಆಗುತ್ತಾ ಇದೆ ಇದು ಈ ಸುಖ ದುಃಖಗಳು ಅಂದರೆ ಒಂದೇ ಇಂದ್ರಿಯದಿಂದ ಒಂದೇ ಇಂದ್ರಿಯದಿಂದ ಈ ಸುಖ ದುಃಖಗಳಾಗ್ತಾವೆ ಅಂತ ತಿಳಿಯೋದು ಬೇಡ ಅಂತ ರಾಘವೇಂದ್ರ ಗುರು ಸಾರ್ವಭೌಮರು ನಮಗೆ ಇವೆಲ್ಲವುಗಳಿಂದಲೂ ಕೂಡ ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮಗೆ ಸುಖ ದುಃಖಗಳಾಗ್ತಾವೆ ಅಂತ ವಿವರಣೆಯನ್ನು ಕೊಟ್ಟರು ಗಂಧರಸ ರೂಪ ಸ್ಪರ್ಶ ಶಬ್ದಖ್ಯ ವಿಷಯಾಣ ಘ್ರಾಣರಸನ ಚಕ್ಷುಸ್ತ್ವಕ ಶ್ರೋತ್ರ ರೂಪೇಂದ್ರಿಯೈ ಯಥಾಕ್ರಮಂ ಯಥಾಕ್ರಮಂ ಅಂದರೆ ಒಂದಕ್ಕೊಂದು ಜೋಡಿಸಿಕೊಳ್ಳಬೇಕು ಗಂಧ ಘ್ರಾಣಕ್ಕೆ ರಸ ರಸನಕ್ಕೆ ರೂಪ ಚಕ್ಷುಸ್ಸಿಗೆ ಸ್ಪರ್ಶ ಅನ್ನೋದು ತ್ವಕ್ಕಿಗೆ ಶಬ್ದ ಅನ್ನೋದು ಶ್ರೋತ್ರೇಂದ್ರಿಯಗಳಿಗೆ ಇವುಗಳೊಂದಿಗೆ ಸಂಪರ್ಕವಾಗೋದು ಅಂತೇನಿದೆ ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಸ್ಪರ್ಶ ಎಂಬುದಾಗಿ ಹೇಳಿದ ಇನ್ನು ಅವು ಏನಿವೆ ಶೀತೋಷ್ಣ ಸುಖ ದುಃಖದಾಹ ಇವು ಶೀತ ಉಷ್ಣ ಇವೇ ಮುಂತಾದ ದಾರಿಯೊಳಗೆ ನಮಗೆ ಸುಖ ದುಃಖಕ್ಕೆ ಕಾರಣವಾಗ್ತಾವೆ ಹೇಗೆ ಅಂದರೆ ಸುಗಂಧ ಸುರಸ ಸುರೂಪ ಸುಸ್ಪರ್ಶ ವಿಷಯಕ ಸಾಕ್ಷಾತ್ಕಾರ ರೂಪ ಅನುಭವ ಜನನ ದ್ವಾರ ಆತ್ಮನಃ ಸುಖ ಒಳ್ಳೆ ಸುಗಂಧ ಮೂಗಿನೊಂದಿಗೆ ಸಂಪರ್ಕ ಹೊಂದಿದಾಗ ಮೂಗಿಗೆ ಆನಂದ ರುಚಿಯಾಗಿರ್ತಕ್ಕಂತಹ ಪದಾರ್ಥವನ್ನು ಬಾಯಿಯಲ್ಲಿ ಇಟ್ಟಾಗ ನಾಲಿಗೆಯೊಂದಿಗೆ ಅದು ಸಂಪರ್ಕ ಹೊಂದಿದಾಗ ಸುಖ ಇಂಪಾಗಿರ್ತಕ್ಕಂತಹ ಶಬ್ದವನ್ನು ನಾವು ಕಿವಿಯಿಂದ ಕೇಳಿದಾಗ ನಮಗೆ ಸುಖ ಹೀಗೆ ಪರಸ್ಪರವಾಗಿ ಯಥಾಕ್ರಮವಾಗಿ ಒಂದೊಂದಕ್ಕೆ ಒಂದೊಂದು ಒಂದೊಂದಕ್ಕೆ ಒಂದೊಂದು ಸುಂದರವಾಗಿರ್ತಕ್ಕಂತಹ ಬಣ್ಣ ನಮ್ಮ ಕಣ್ಣಿಗೆ ಬಿದ್ದಾಗ ಆನಂದ ಬೇಸಿಗೆ ಇದೆ ಕೆಟ್ಟ ಉಷ್ಣಕಾಲ ಆ ಬೇಸಿಗೆಯ ಸಂದರ್ಭದಲ್ಲಿ ಯಾವುದೋ ಒಂದು ತಂಪು ಪದಾರ್ಥ ನಮ್ಮ ಚರ್ಮಕ್ಕೆ ಹತ್ತು ಅಂದಾಗ ಆನಂದ ಫ್ಯಾನು ಎ ಸಿ ಆನ್ ಮಾಡ್ಕೋತೀವಲ್ಲ ಆಗ ಚರ್ಮಕ್ಕೆ ಅದು ಎ ಸಿ ಆನ್ ಮಾಡಿದಾಗ ಬಂದ ಗಾಳಿಯಿಂದಾಗಿ ನಮಗೆ ಏನಾಗ್ತದೆ ಓ ತಂಪು ಅನಿಸುತ್ತೆ ಅದರಿಂದ ಸುಖ ಅಂತ ಅನಿಸುತ್ತೆ ಹೀಗೆ ಯಾವುದನ್ನು ನಾವು ಹಿತ ಸುಖ ಅಂತ ತಿಳಿದಿದ್ದೇವೋ ಆಯಾ ಇಂದ್ರಿಯಗಳೊಂದಿಗೆ ಅವುಗಳ ಸಂಪರ್ಕವಾದಾಗ ಆ ವಿಷಯಗಳ ಸಂಪರ್ಕವಾದಾಗ ನಮಗೆ ಸುಖ ಅಂಥೇಳಿ ನಮಗೆ ಭಾಸವಾಗ್ತದೆ ಸುಖ ದುಃಖದ ಅದೇ ರೀತಿಯಾಗಿ ದುರ್ಗಂಧ ಮೊದಲಾದವುಗಳು ಬಂದರೆ ಅನಿಷ್ಟ ಗಂಧರಸಾದಿ ವಿಷಯಕ ಸಾಕ್ಷಾತ್ಕಾರ ಜನನ ದ್ವಾರ ದುಃಖ ಪ್ರದಾಹ ದುರ್ಗಂಧ ಕಹಿರಸ ಇಂಥವುಗಳನ್ನು ಇಂಥವುಗಳ ಅನುಭವವನ್ನು ನಾವು ಮಾಡಿಕೊಂಡಾಗ ನಮಗೆ ದುಃಖವಾಗ್ತದೆ ನಾಲಿಗೆ ಇಲ್ಲಿ ಕಹಿ ಪದಾರ್ಥವನ್ನು ಇಟ್ಟುಕೊಂಡಾಗ ನಮಗೆ ದುಃಖವಾಗ್ತದೆ ಯಾಕೆ ಈ ಕಹಿಯಾದ ಪದಾರ್ಥವು ನಮಗೆ ದುಃಖಪ್ರದವಾಗಿದೆ ಎಂಬುದಾಗಿ ನಾವು ತಿಳಿತೇವೆ ಆದ್ದರಿಂದಾಗಿ ಇಲ್ಲಿ ಸುಖ ದುಃಖ ಅಂತನ್ನೋದೇನಿದೆ ಈ ಸುಖ ದುಃಖ ಅನ್ನೋದು ನಮಗೆ ಕೇವಲ ಮಾತ್ರಾ ಸ್ಪರ್ಶಗಳಿಂದ ಅಲ್ಲ ಜೊತೆಗೆ ಅವುಗಳ ಅಭಿಮಾನದಿಂದ ನಮಗೆ ಬರುತ್ತದೆ ಎನ್ನುವಂತಹ ವಿಷಯವನ್ನು ಇನ್ನು ಮುಂದೆ ರಾಘವೇಂದ್ರ ಗುರುಸಾರ ಏನು ಹೇಳುತ್ತಾರೆ ಅದನ್ನು ನಾಳೆ ದಿವಸ ಪಾಠದಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತು ಪುಣಮಸ್ತು